ಮಲೆನಾಡಿನಲ್ಲಿ ಮತ್ತೆ ದುಷ್ಕರ್ಮಿಗಳ ಅಟ್ಟಹಾಸ ಹರ್ಷನ ಕೊಲೆ ನಂತರವೂ ಮುಂದುವರೆದಿದೆ ದಾಂಧಲೆ ಹರ್ಷನ ಮನೆ ಎದುರೆ ಲಾಂಗು ಮಚ್ಚು ಪ್ರದರ್ಶನ ಶಿವಮೊಗ್ಗದ ಸೀಗೆಹಟ್ಟಿ ಭರ್ಮಪ್ಪ ನಗರ ದಾಳಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಆ ಅಟ್ಯಾಕ್ಗಳ ಹಿಂದಿದೆ ಬೆಚ್ಚಿ ಬೀಳಿಸುವ ಸಂಗತಿಗಳು ಇಂದು ಹರ್ಷನ ಹತ್ಯೆಗೂ ಈ ದಾಳಿಗೂ ಲಿಂಕ್ ಇದೆಯಾ ಶಿವಮೊಗ್ಗವನ್ನ ಬೆಚ್ಚಿ ಬೀಳಿಸ್ತಾ ಇದೆ ಈ ಅಟ್ಯಾಕ್ನ ಇನ್ಸೈಡ್ ಸ್ಟೋರಿ ಹರ್ಷನ ಮನೆ ಬಳಿ ದಾಂಧಲೆ ನಡೆಸಿ ಭಯ ಹುಟ್ಟಿಸೋದಕ್ಕೆ ಯತ್ನ ಭರ್ಮಪ್ಪ ನಗರದಲ್ಲಿ ಪ್ರಕಾಶ್ ಮೇಲೆ ಅಟ್ಯಾಕ್ ಮಾಡಿದ್ದು ಯಾಕೆ ಗೊತ್ತಾ ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ರಾಜೇಶ್ ಕೊಲೆ ಆರೋಪಿಯ ಸಹೋದರನೇ ಈ ದಾಂಧಲೆ ನಡೆಸಿರೋದು ಅಟ್ಯಾಕ್ ಗೆ ಪ್ಲಾನ್ ಮಾಡಿರೋದು ಏನಿದು ಭಾವನಾ ಏನಂದ್ರೆ ಶಿವಮೊಗ್ಗದಲ್ಲಿ ಹರ್ಷನ ಹತ್ಯೆ ಆಗುತ್ತೆ ಆ ಹರ್ಷನ ಹತ್ಯೆ ನಂತರ ಸಾಲು ಸಾಲು ಅಹಿತಕರ ಘಟನೆಗಳು ನಡೆಯುತ್ತೆ ಈ ಘಟನೆಗಳು ನಡೆದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಬಿಗಿ ಕ್ರಮ ಕೈಗೊಳ್ಳುತ್ತೆ ಈ ಘಟನೆಗಳ ಒಂದರ ಹಿಂದೆ ಒಂದು ಪಿಎಸ್ಐ ಕೈವಾಡ ಇದೆ ಮತ್ತೆ ಐಸಿಸ್ ಉಗ್ರರ ಕೈವಾಡಗಳು ಇರತಕ್ಕಂತದ್ದು ಎಲ್ಲವೂ ಕೂಡ ಪ್ರಕರಣದಲ್ಲಿ ಬೆಳಕಿಗೆ ಬರುತ್ತೆ ಈ ಪ್ರಕರಣವನ್ನು ಎನ್ಐಎ ಪೊಲೀಸ್ ತನಿಖೆ ಕೂಡ ವಹಿಸಲಾಗುತ್ತೆ ಆದ್ರೆ ಈಗ ಕಳೆದ ಎರಡು ದಿನಗಳ ಹಿಂದೆ ಏನು ಹರ್ಷನ ಮನೆ ಬಳಿ ಹರ್ಷನ ಮನೆ ಎದುರುಗಡೆ ಲಾಂಗ್ ಮಚ್ಚು ತಲವಾರಗಳನ್ನ ಪ್ರದರ್ಶನ ಮಾಡಿ ಭಯದ ವಾತಾವರಣವನ್ನು ಸೃಷ್ಟಿಸಿದ ಒಂದು ಬೈಕ್ ನಲ್ಲಿ ಬಂದಿರತಕ್ಕಂತಹ ಅನ್ಯ ಕೋಮಿನ ದುಷ್ಕರ್ಮಿಗಳನ್ನ ಇವಾಗ ಪೊಲೀಸರು ಬಂಧಿಸಿದ್ದಾರೆ ಇವರು ಬಂಧಿಸಿದ ಹಿನ್ನೆಲೆಯಲ್ಲಿ ಅವರ ಇತಿಹಾಸವನ್ನು ಕೆದಕಿದಾಗ ಪೊಲೀಸರು ಕೂಡ ಬೆಚ್ಚಿ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು ಶಿವಮೊಗ್ಗ ಜನತೆಗೆ ಕೂಡ ಇದೊಂದು ಶಾಕಿಂಗ್ ನ್ಯೂಸ್ ಏನು ಹರ್ಷನನ್ನ ಕೊಲೆ ಮಾಡಿರ್ತಾನೆ ಪ್ರಕರಣದ A1 ಆರೋಪಿ ಕಾಸಿಫ್ ಆತನ ಸಹೋದರ ಫರ್ಹಾಜ್ ಅಂತ ಹೇಳಿ ಈತ ಕೂಡ ಈ ಗ್ಯಾಂಗ್ ಅನ್ನು ಕಟ್ಕೊಂಡು ಬಂದು ಈ ರೀತಿಯ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದ ಈತ ಕೂಡ ಒಂದು ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂತಹ ಒಂದು ಆರೋಪಿ ಆಗಿದ್ದಾನೆ ಈತ 2020ರಲ್ಲಿ ಜೀವನ್ ಮರ್ಡರ್ ಕೇಸ್ ನಲ್ಲಿ ಪಾಲ್ಗೊಂಡಿದ್ದ ಹಾಗೆ 16 ರಾಬರಿ ಮತ್ತು ಕೊಲೆಯತ್ನದ ಪ್ರಕರಣಗಳು ಕೂಡ ಈತನ ಮೇಲಿದೆ ಇಷ್ಟೆಲ್ಲ ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂತಹ ಕುಟುಂಬದ ಆರೋಪಿಗಳು ಈಗ ಈ ರೀತಿಯ ಒಂದು ಭಯದ ವಾತಾವರಣ ಶಿವಮೊಗ್ಗವನ್ನ ಅಶಾಂತಿ ಹತ್ರ ಉಂಟು ಮಾಡುವ ಪ್ರಯತ್ನವನ್ನು ಕೂಡ ನಡೆಸ್ತಾ ಇರತಕ್ಕಂಥದ್ದು ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಇವರೆಲ್ಲರೂ ಕೂಡ ಇವ್ರ ಕುಟುಂಬದ ಕಾಸಿಫ್ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಒಂದಲ್ಲ ಒಂದು ಕ್ರಿಮಿನಲ್ ಕೇಸ್ ಅನ್ನು ಹಾಕಿಸಿಕೊಂಡು ಜೈಲಿನಲ್ಲಿ ಇದ್ದಾರೆ ಯಾವಾಗ ಜೈಲಿನಿಂದ ಹೊರಗಡೆ ಬಿಡುಗಡೆಯಾಗಿ ಬರ್ತಾರೋ ಜಾಮೀನಿನ ಮೇಲೆ ಆ ಸಂದರ್ಭದಲ್ಲಿ ಇಂತಹ ಕೃತ್ಯಗಳನ್ನು ಅವರು ಎಸಗ್ತಾ ಇರೋದು ಒಂದು ಬಿಚ್ಚು ಚಾಳಿ ಬಿದ್ದ ಅಪರಾಧಿಗಳಾಗಿದ್ದಾರೆ ಇದನ್ನ ಪೊಲೀಸರು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಕಠಿಣ ಕ್ರಮ ಕೈಗೊಳ್ಳದೆ ಹೋದರೆ ಇಂತಹ ದುರ್ಘಟನೆಗಳು ಮರುಕಳಿಸುತ್ತೆ ಅಂತ ಹೇಳಿ ಶಿವಮೊಗ್ಗ ನಾಗರಿಕರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ ಈಗಾಗಲೇ ಸೀಗೆಹಟ್ಟಿ ಭಾಗದಲ್ಲಿ ಈ ರೀತಿಯ ಭಯದ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥ ಫರಾಜ್ ಅಂಡ್ ಅಜರ್ ಮತ್ತು ಫೌಜಾನ್ ಅಂತ ಹೇಳಿ ಮೂರು ಜನರು ಇದ್ದರು ಅವ್ರನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಇದೇ ಗ್ಯಾಂಗು ಭರಮಪ್ಪ ನಗರದ ಪ್ರಕಾಶ್ ಎಂಬಾತನ ಮೇಲೂ ಕೂಡ ಹಲ್ಲೆ ನಡೆಸಿತ್ತು ಆತನ ತಲೆಗೆ ಕಲ್ಲಿನೇಟನ್ನು ಹೊಡೆದು ಆತನನ್ನ ಮಾರಣಾಂತಿಕ ಗಾಯ ಕೂಡ ಗೊಳಿಸಿತ್ತು ಇಂತಹ ಕೃತ್ಯಗಳನ್ನ ಈ ಗ್ಯಾಂಗ್ ಶಿವಮೊಗ್ಗ ನಗರದ ಹಳೆ ಶಿವಮೊಗ್ಗ ನಗರದ ಭಾಗದಲ್ಲಿ ನಡೆಸಿದೆ ಅನ್ನೋದು ಕೂಡ ಪೊಲೀಸರಿಗೆ ಘಟನೆ ನಂತರ ಬೆಳಕಿಗೆ ಬಂದಿದೆ ಈಗಾಗಲೇ ಮೂರ್ನಾಲ್ಕು ಪ್ರಕರಣಗಳು ಈ ರೀತಿಯ ಅಹಿತಕರ ಘಟನೆಗಳು ನಡೆಯತಕ್ಕಂಥ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ FIR ಕೂಡ ದಾಖಲಾಗಿದೆ ಇವೆಲ್ಲದರ ಹಿಂದೆ ಪೊಲೀಸರು ಬೆನ್ನು ಬಿದ್ದಿದ್ದಾರೆ ಇಂತಹ ಫೌಜಾನ್ ಅಜರ್ ಹಾಗೂ ಈ ಫರಾಜ್ ಈ ಮೂರು ಜನರನ್ನ ವಶಕ್ಕೆ ತೆಗೆದುಕೊಂಡ್ರು ಕೂಡ ಇನ್ನು ಇವರ ಜೊತೆ ನಿಲ್ಲಿರ್ತಕ್ಕಂಥ ಸಹಚರನ್ನ ಪೊಲೀಸರು ಇನ್ನಷ್ಟೇ ಬಂಧನಕ್ಕೆ ಒಳಪಡಿಸಬೇಕಾಗಿದೆ ಅವರಿಗಾಗಿ ಶೋಧ ನಡೀತಿದೆ ಭಾವನ ಎಸ್ ಎಸ್ ರಾಜೇಶ್ ಈಗ ಬರ್ತಾ ಇರುವಂತಹ ಮಾಹಿತಿಗಳನ್ನ ಒಂದೊಂದಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೆ ನೀಡ್ತಾ ಇದೆ ಹರ್ಷ ಹತ್ಯೆಯ A1 ಆರೋಪಿ ಕಾಸಿಫ್ ಇದಕ್ಕೂ ಇದೆ ಲಿಂಕ್ ಹರ್ಷನ ಹತ್ಯೆ ಮಾಡಿದ ಕಾಸಿಫ್ ಸಹೋದರನಿಂದಲೇ ನಡೆದಿತ್ತು ಅಟ್ಯಾಕ್ ಪ್ರಕಾಶ್ ಮೇಲೆ ನಡೆದ ಅಟ್ಯಾಕ್ ಹಿಂದೆ ಕಾಸಿಫ್ ಸಹೋದರ ಫರ್ಹಾಜ್ ಅಟ್ಯಾಕ್ ಮಾಡಿದ ಫರ್ಹಾಜ್ಗೂ ಇದೆ ಕ್ರಿಮಿನಲ್ ಹಿಸ್ಟ್ರಿ 2020ರ ಜೀವನ್ ಮರ್ಡರ್ ಕೇಸ್ನಲ್ಲಿ ಈತ ಆರೋಪಿ ಈತನ ವಿರುದ್ಧ ರಾಬರಿ ದರೋಡೆ ಮರ್ಡರ್ ಸೇರಿ 4ಕ್ಕೂ ಹೆಚ್ಚು ಕೇಸ್ಗಳಿವೆ
प्रकाश मेले नडेद अटैक हिंदे खासिफ सहोदर फरहाज ऐदु जनर गैंग जोते सीगेहट्टी बरमप्प नगर अटैक गे स्केच हाकिद फरहाज जोते क्रिमिनल मार्केट फौजान मत्तु अजर गैंग साथ कोट्टित्तु ई अटैक गळु शिवमोग्गदल्लि गैंग वार गे मुनसूचने नीडता इदेया प्रतीकारक्के कुलडा प्रवीण गैंग विरुद्ध स्केच हाकिद्र रौडी शीटर कुलडा प्रवीण मत्तु मार्केट फौजान मध्ये द्वेष आयितु हर्षन मन एदुरे लांगु मच्चुगळ प्रदर्शन आगित्तु यारन्नु बिडोदिल्ल अंत कूगिद्रु ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.